ಹಾಯ್ ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನಾನು ಭಾಗ್ಯ. ಎಲ್ಲರೂ ಹೇಗಿದ್ದೀರ? ಎಲ್ಲ ಚೆನ್ನಾಗಿ. ಇವತ್ತಿನ ದಿನ ನಾನು ಡಿಟಾಕ್ಸ್ ಡ್ರಿಂಕಿಂದ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಇಲ್ಲಿ ನೋಡ್ಬೋದು ಎಲ್ಲ ಹೇಗೆ ಇಟ್ಕೊಂಡಿದ್ದೀನಿ ಅಂತ. ಕುಮಾರ್, ಇದೆಲ್ಲ ಇವಾಗ ನೀಟಾಗಿ ಕ್ಲೀನ್ ಮಾಡಿಕೊಂಡು ಇದರಲ್ಲಿ ರೆಡಿ ಮಾಡ್ಕೊಳ್ಳೋಕೆ ಹಾಕೋತೀನಿ, ಶುಂಠಿನೆಲ್ಲ ಬಿಡಿಸ್ಕೊಂಡು. ಸೊ ಇವತ್ತಿನ ದಿನ ಡಿಟಾಕ್ಸ್ ಡ್ರಿಂಕಿಂದಲೇ ಸ್ಟಾರ್ಟ್ ಆಗುತ್ತೆ ನನ್ನ ಒಂದು ದಿನ. ಹೇಗೆ ಹೋಗುತ್ತೆ ದಿನ ಅನ್ನೋದು ಶೇರ್ ಮಾಡ್ಕೋತೀನಿ. ಬನ್ನಿ, ಇವತ್ತಿನ ಬ್ಲಾಗ್ ಶುರು ಮಾಡೋಣ. ಇನ್ನು ನೀವು ಯಾರಾದರೂ ಹೊಸಬ್ರಾಗಿದ್ರೆ ನನ್ನ ಚಾನಲ್ಗೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನ ಮರಿಬೇಡಿ. ಹಾಗೆ ವಿಡಿಯೋ ಒಂದು ಇಷ್ಟ ಆಗುತ್ತೆ ಲೈಕ್. ಹಾಗೆ ಗೈಸ್, ಯಾರೆಲ್ಲ ಈ ಬ್ಲಾಗ್ನ ನೋಡ್ತಾ ಇದ್ದೀರೋ, ನನ್ನ ಕಡೆಯಿಂದ ಒಂದು ಏನು ಒಳ್ಳೆಯದು ಒಂದು ವಿಶ್ ಅಂತ ಹೇಳಿದ್ರೆ, ಸೊ ಪ್ಲೀಸ್ ಆದಷ್ಟು ನೀರನ್ನ, ಹಾಗೆ ವಾಟರ್ ಕನ್ಸಂಪ್ಷನ್ ಇರೋ ಫ್ರೂಟ್ಸ್ನ, ವಾಟರ್ ಮಿಲನ್ ಆಗಿರ್ಬೋದು, ಮಸ್ಕ್ ಮೆಲನ್ ಆಗಿರ್ಬೋದು, ಸೌತೆಕಾಯಿ ಆಗಿರ್ಬೋದು, ಎಳ್ನೀರು, ಈ ರೀತಿ ಯಾವಾಗಲೂ ಕುಡಿಯೋದಕ್ಕೆ ಟ್ರೈ ಮಾಡಿ. ಏಕೆಂದರೆ ತುಂಬಾ ಪೊಲ್ಯೂಷನ್, ಹೊರಗಡೆ ಹೋದರೆ ತುಂಬಾ ಪೊಲ್ಯೂಷನ್ ಇರುತ್ತೆ, ಹಾಗೆಯೇ ತುಂಬಾ ಹೆವಿ ಬಿಸಿಲಿದೆ, ಟೆಂಪ್ರೇಚರ್ ಅಂತೂ ಹೈಗ್ರೇಡ್ ಟೆಂಪ್ರೇಚರ್ ಇರುತ್ತೆ. ಅದರಲ್ಲೂ ಮಳೆ ಬಂದು ಬಿದ್ದು ಹೋದ್ಮೇಲೆ ಒನ್ ಡೇ ಏನಾದರೂ ಬಂದು ಮಳೆ ಇನ್ನು 2 ಡೇಸ್ ಗ್ಯಾಪ್ ಕೊಡ್ತು ಅಂದರೆ ಇಮ್ಯುನಿಟಿ ತುಂಬಾ ಒಂಥರ ಏನೋ, ಬಾಡಿನೂ ನಮಗೆ ನೀರು ಬೇಕು ಬೇಕು ಅನ್ನೋ ಥರ ಇರುತ್ತೆ. ಸೊ ಡಿಹೈಡ್ರೇಟ್ ಆಗೋದಕ್ಕೆ ನಮ್ಮ ಬಾಡಿನಾಗಲಿ ಬಿಡಬಾರ್ದು ನಾವು. ಸೊ ಹೊರಗೆ ಹೋಗ್ತೀವಿ ಅಂದರೆ ವಾಟರ್ ಬಾಟಲ್ನ ಕ್ಯಾರಿ ಮಾಡಿ. ಆದಷ್ಟು ಸ್ಟೀಲ್ ವಾಟರ್ ಇದ್ದರೆ ತುಂಬಾ ಒಳ್ಳೆಯದು. ಯಾಕಂದರೆ US ಒಂದು ರಿಸರ್ಚ್ನ ಬೇಸಿಸ್ ಪ್ರಕಾರ ಹೇಳಬೇಕು ಅಂದರೆ, ನಮ್ಮ ಒಂದು ಟಾಯ್ಲೆಟ್ನಲ್ಲಿ ಎಷ್ಟು ಕೀಟಾಣುಗಳಿರುತ್ತೋ ಅದರ 40,000% ಅಷ್ಟು ಹೆಚ್ಚು ಕೀಟಾಣುಗಳು ಈ ವಾಟರ್ ಪ್ಲಾಸ್ಟಿಕ್, ಏನು ಬೇಗನೆ ಮೆಲ್ಟ್ ಒಂಥರ ಡಿಸ್ಪೋಸಬಲ್ ಪ್ಲಾಸ್ಟಿಕ್ ಇರುತ್ತಲ್ಲ, ಅದರಲ್ಲಿ ಯೂಸ್ ಮಾಡ್ತಾ ಮಾಡ್ತಾ ಅದನ್ನೇ ರೀಯೂಸ್ ಮಾಡ್ತಾ ಇರೋದ್ರಿಂದ, ಸೊ ಅದರಲ್ಲಿ ಅಷ್ಟು 40,000 ಅಷ್ಟು ಬ್ಯಾಕ್ಟೀರಿಯಾಗಳು, ವೈರಸ್ಗಳೇನು ಜಾಸ್ತಿ ಇರುತ್ತಂತೆ. ಇದರಿಂದ ಈ ಸಮ್ಮರಲ್ಲಿ ಡಯೇರಿಯಾ, ವಾಂತಿ ಭೇದಿ ಈ ಥರ ಎಲ್ಲ ಆಗುತ್ತೆ ಅಂತ ಹೇಳಿ, ಮೊನ್ನೆ ತಾನೇ ನಾನು ಒಂದು ಗೂಗಲಲ್ಲಿ ನ್ಯೂಸಲ್ಲಿ ಈ ಥರ ಏನೋ ಚೆಕ್ ಮಾಡಬೇಕಾದ್ರೆ ಅದೊಂದು ಹಾಡ್ ನೋಡಿದೆ. ಸೊ ಹಂಗಾಗಿ ನಾನು ನಿಮ್ಮಲ್ಲಿ ಶೇರ್ ಮಾಡ್ತಾ ಇದ್ದೀನಿ. ಸೊ ಪ್ಲೀಸ್ ಗಾಯ್ಸ್, ನೀವು ಹೇಳಬೇಕು ಅಂದರೆ ಗಂಡು ಮಕ್ಕಳು, ಅಂದರೆ ಜೆಂಟ್ಸ್ ಅಂತೀವಲ್ಲ ಗಂಡು ಮಕ್ಕಳು, ಅವರು 3.7 to 4 liter ವಾಟರ್ ಅವ್ರಿಗೆ ಈ ಬೇಸಿಗೆಯಲ್ಲಿ ಬೇಕೇ ಬೇಕು ಆದಷ್ಟು. ಅದರಲ್ಲೇ ನಮ್ಮ ಲೇಡೀಸ್ಗೆ, ಹೆಣ್ಮಕ್ಳಿಗೆ 3.7 to 3 liters ಅಂತೂ ವಾಟರ್ ಬೇಕು. ಅಲ್ಲಿಗೆ ಒಂದು 15 cup ಗಂಡು ಮಕ್ಕಳಿಗೆ ನೀರು ಬೇಕು, ಒಂದು 11 cup ಹೆಣ್ಮಕ್ಳು ನೀರು ಡೈಲಿ ಕುಡಿಲೇಬೇಕು ಇದನ್ನು. ಸೊ ಪ್ಲೀಸ್ ಆದಷ್ಟು ವಾಟರ್ ಕನ್ಸಂಪ್ಷನ್, ಫ್ರೂಟ್ಸ್ ಆಗಿರ್ಬೋದು, ವೆಜಿಟೇಬಲ್ಸ್ ಆಗಿರ್ಬೋದು ಕುಡಿಯೋಣ. ಲೆಮನ್ ವಾಟರ್ನ ಆದಷ್ಟು ಕುಡಿಯೋದ್ರಿಂದ ನಮ್ಮ ಒಂದು ಸ್ಕಿನ್ನ, ಇವಾಗ ಏನು ಹೊರಗೋದ್ರೆ ಬಿಸಿಲಿಗೆ ಬರ್ನ್ ಆಗೋದ್ಸತ್ತಲ್ಲ, ಸೊ ಹಿಂಗೆ ಲೆಮನ್ ಜ್ಯೂಸ್ ಕುಡ್ಕೊಂಡು ಈ ಥರ ಎಲ್ಲ ಸ್ವಲ್ಪ ನಾವು ಅದನ್ನು ಪ್ರೊಟೆಕ್ಟ್ ಮಾಡ್ಕೋಬೋದು ನಮ್ಮ ಸ್ಕಿನ್ನ. ಹಾಗೆ ಹೊರಗೆ ಹೋಗ್ಬೇಕಾದ್ರೆ ಮಿಸ್ ಮಾಡಿದೆ ಸನ್ ಕ್ರೀಮ್ ಹಚ್ಕೊಳ್ಳೋದನ್ನು ಮರಿಬೇಡಿ. ಹಾಗೆ ನಾನು ಇನ್ನೊಂದು ಹೇಳ್ತೀನಿ, ಸಿಟೀಲಿ ಇರೋರೇ ಇವಾಗೆಲ್ಲ ಸ್ವಲ್ಪ ಇದನ್ನೆಲ್ಲ ತಿಳ್ಕೊಂಡು ಏನು ಎಳ್ನೀರನ್ನ 60 rupees ಒಂದು ಎಳ್ನೀರಾದ್ರೂ ನಾವು ಅಟ್ಲೀಸ್ಟ್ ವಾರಕ್ಕೆ 2 times ಆ ಥರ ತೊಗೊಂಡು ಕುಡಿಯೋಕ್ಕೆ ಇಷ್ಟಪಡ್ತೀವಿ. ಬಟ್ ಹಳ್ಳಿ ಕಡೆ ವಿಲೇಜ್ ಸೈಡಲ್ಲಿ ಅಲ್ಲೇ ಮನೆ ಪಕ್ಕದಲ್ಲೇ ಮನೆ ಮುಂದೆನೆ ಎಳ್ನೀರಿನ ಮರಗಳೆಲ್ಲ ಇರ್ತಾರೆ, ಸ್ವಲ್ಪ ಇಗ್ನೋರ್ ಮಾಡ್ತಾರೆ ಅವರು, ಸ್ವಲ್ಪ ಕಾನ್ಸಂಟ್ರೇಟು ಇದಕ್ಕೆ ಇಂಟ್ರೆಸ್ಟ್ ಕೊಡಲ್ಲ ಏನಿಲ್ಲ ಅವ್ರು. ಸೊ ಎಸ್, ನನ್ನ ಒಂದು ಡಿಟಾಕ್ಸ್ ಡ್ರಿಂಕ್ಸ್ ಆಯಿತು, ಗ್ರೈಂಡ್ ಮಾಡ್ಕೊಂಡ್ಬಂದು. ಸೊ ಇವಾಗ ಕುಡಿಬೇಕು. ಈ ಕಡೆ ಒಬ್ರು ಇದ್ದಾರೆ, ಇಲ್ಲಿ ಒಬ್ರು ಇದ್ದಾರೆ, ನನ್ನ ಅಕ್ಕಪಕ್ಕ ಇಬ್ರು ಇದ್ದಾರೆ. ಎಲ್ಲಿ ಹೋಗ್ತಿದ್ಯಾ? ಅರೆ ಭವಿಷ್ಯ ನೋಡಿ, ಇಬ್ರು ಹೆಂಗೆ ಕೂತ್ಕೊಂಡು ಬೆಳಗ್ಗೆ, ಇಬ್ರು ಎಲ್ಲೋ ಎಲ್ಲೋ ಡಟ್ಟಿ ಫೆಲ್ಲೋ. ಇವತ್ತು ಎಲ್ಲೋ ಎಲ್ಲೋ ಡಟ್ಟಿ ಫೆಲ್ಲೋ. ಏ ಗಿ ಒದೆ ಕೊಡ್ಬೇಕು ನಿಂಗೆ. ಫಿನಿಶ್. ನೆಕ್ಸ್ಟ್ ಇವಾಗ ಬ್ರೇಕ್ಫಾಸ್ಟ್ ಏನ್ ಮಾಡ್ಕೊಳ್ಳಿ ಮೊನ್ನೆ ನಿಂಗೆ ಅನ್ನ ಬ್ರೇಕ್ಫಾಸ್ಟ್ಗೆ? ಮಸಾಲ ರೊಟ್ಟಿ ಮಾಡ್ಲ? ಓಕೆ ಡನ್. ಇವತ್ ಬ್ರೇಕ್ಫಾಸ್ಟ್ಗೆ ನಾನು ಮಸಾಲ ರೊಟ್ಟಿ ಮಾಡ್ತಾ ಇದ್ದೀನಿ. ತಿನ್ನೋದಕ್ ನೀನ್ ರೆಡಿನಾ ಭವಿಷ್ಯ? ಮಸಾಲ ರೊಟ್ಟಿ
ಏನಕ್ಕೆ ರೆಡಿ? ಮಸಾಲ ರೊಟ್ಟಿ ತಿನ್ನೋಕೆ. ಓಕೆ ಬಾ ಕಿಚನ್ಗೆ ಹೋಗಿ ಮಸಾಲ ರೊಟ್ಟಿ ಫಟಾಫಟ್ ಅಂತ ಮಾಡೋಣ. ಬಾ ಅಂದೇಳಿ. ಏನೇ ಜ್ಯೂಸ್ ಕುಡಿದ್ರು ಒನ್ ಪೀಸ್ ಈ ಥರ ವಾಟರ್ ಮೆಲನ್ ಕಚ್ಚಿ ತಿಂದ್ರು ಒಂಥರ ಇರೋ ಸಮಾಧಾನ. ಸೊ ಹಂಗಾಗಿ ಒನ್ ಪೀಸ್ ವಾಟರ್ ಮೆಲನ್ ಕೂಡ ತಿನ್ನೋದು ಚೇರ್ ಮಾಡು. ವಾಟರ್ ಮೆಲನ್ ತಿಂತಿ? ನೋ ಅಂತೆ. ನೋ 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 ಅಂತೆ. ನೋ ನೋ ಅಂತೆ. ನಾನು ಇವಾಗ ನೆಕ್ಸ್ಟ್ ಮಾಡೋ ಕೆಲಸ ಬಂದ್ಬಿಟ್ಟು ಪಾಪುಗೆ ಫಸ್ಟ್ ಸರಿ ಮಾಡ್ತೀನಿ. ಹಾಗೆ ಜೊತೆಗೆ ನನಗೂ ಭವಿಷ್ಯಂಗೂ ಎಗ್ ಬಾಯ್ಲ್ ಮಾಡ್ಕೊಳ್ಳೋಣ ಅಂತೇಳಿ ಮಾಡ್ಕೋತಾ ಇದ್ದೀನಿ. ಸೊ ನೆಕ್ಸ್ಟ್ ಬಂದ್ಬಿಟ್ಟು ಇದೇನೆ. ಏನ್ ಇಟ್ಕೋತೀಯ ಮಗನೇ? ಹಂಗೆಲ್ಲ ಮಾಡಬಾರ್ದು, ಇಲ್ಲೆಲ್ಲ ಸುಡುತ್ತೆ, ಕಿಚನ್ ಅಲ್ಲಿ ಇರಬಾರ್ದು. ಹೋಗು ನೀನು ಹೊರ ಕುತ್ಕೋ ಹೋಗು. ಪಾಪು ಬೀಳ್ತಾಳೆ ಅಲ್ಲಿ ನೋಡ್ಕೋ ಸುಮ್ನೆ. ನೀನು ಫಸ್ಟ್ ಪಾಪು ನೋಡ್ಕೊಳ್ಳೋ ಕೆಲಸ ಮಾಡು. ಸೊ ಇವಾಗ ಇವರಿಬ್ರು ಈ ಸ್ಟವ್ ಹತ್ರ ಇಟ್ಕೊಂಡು ಕೆಲಸ ಮಾಡಿದ್ರೆ ಕೈಗೆ ಎಲ್ಲಾದ್ರೂ ಸ್ಟವ್ ಮುಟ್ಬಿಟ್ರೆ ಅಂತ ಭಯ ಆಗುತ್ತೆ. ಸೊ ಕಳಿಸ್ಬೇಕು ಇವ್ರನ್ನ. ನಡಿ, ಗೆಟ್ ಡೌನ್, ಗೆಟ್ ಡೌನ್, ಗೆಟ್ ಡೌನ್, ಗೆಟ್ ಡೌನ್, ಗೆಟ್ ಡೌನ್. ಇವಳು ಚಿಕ್ಕವಳನ್ನ ಎತ್ಕೋತೀನಿ, ಎತ್ಕೊಂಡು ಮಾಡ್ತೀನಿ. ಈ ದೊಡ್ಡವಳನ್ನ ಕಳಿಸ್ಬೇಕು. ನಿಮಿಷ ಎರಡು ಮಾಡ್ಕೊಳ್ಳೋ ಅಷ್ಟೊತ್ತಿಗೆ ನಾನು ಬ್ರೇಕ್ಫಾಸ್ಟ್ ಕೂಡ ರೆಡಿ ಮಾಡ್ಕೋಬೇಕು. ಪಾಪ ಮಾಡು. ಆ ಕಡೆಯಿಂದ ಈ ಬೆಳಕು ಬರುತ್ತೆ, ಹಂಗಾಗಿ ಚೆನ್ನಾಗಿ ಕಾಣಿಸಲ್ಲ ಅಂತೇಳಿ ಈ ಕಡೆ ಇಟ್ಕೊಂಡಿದ್ದೆ ನಾನು. ಇವಾಗ ಈ ಕಡೆ ಇನ್ನೂ ಊಟ ತಿನ್ನಿಸ್ತಾ ಇದ್ದೀನಿ, ಹಾಲೆ ನಿದ್ದೆ ಬರ್ತಾ ಇದೆ ಮೇಡಮ್ಗೆ. ತಿನ್ನಿಸ್ತಾ ಇದ್ದೀನಿ, ಇನ್ನೂ ಕಂಪ್ಲೀಟ್ ಆಗಿಲ್ಲ. ಆಲ್ರೆಡಿ ಅವಳಿಗೆ ನಿದ್ದೆ ಬರಕ್ ಸ್ಟಾರ್ಟ್ ಆಗಿದೆ. ನಿದ್ದೆ ಬರ್ತಾ, ನಿದ್ದೆ ಮಾಡ್ತಾನೆ ಇದ್ದಾಳೆ ಇಲ್ಲಿ ನೋಡಿ. ಹಂಗೆ ಡೈಲಿ ಬ್ರೇಕ್ಫಾಸ್ಟ್ ಮಾಡೋವರೆಗೂ ಸ್ವಲ್ಪ ಅವಳಿಗೆ ಡೈಲಿ ಒಂದು ಹೈ ಪ್ರೋಟೀನ್ಗೋಸ್ಕರ ನಾನು ಹೆಗ್ನ ಕೊಡ್ತೀನಿ ಅವಳಿಗೆ. ಸೊ ಇವತ್ತು ಕೂಡ ಎರಡು ಹೆಗ್ನ ವೈಟ್ ಎಗ್ ವೈಟ್ ತಿಂತಾಳೆ ಅವಳು, ಒಳಗಲು ತಿನ್ನಲ್ಲ. ಹಾಗೆಯೇ ಶುಗರ್ ಕೇನ್ ಜ್ಯೂಸು ಮನೆ ಬಾಗಿಲಿಗೇನು ಬಂದು ಡೈಲಿ, ಇವಾಗ ಸಮ್ಮರ್ ಇರೋದ್ರಿಂದ ಜ್ಯೂಸ್ ಮಾಡೋರು ಕೂಡ ಮನೆ ಬಾಗಿಲಿಗೆ ಬಂದು ಕೊಟ್ಟು ಹೋಗ್ತಾರೆ. ಸೊ ಒಂದು ಕಪ್ ತಗೊಂಡಿದ್ದೆ ಒಂದು ಗ್ಲಾಸ್ ಅಷ್ಟು ಅವಳಿಗೆ ಅಂತ. ನಾನು ಸ್ವಲ್ಪ ಕುಡಿದ್ಬಿಟ್ಟು ಅವಳಿಗೆ ಕೊಟ್ಟೆ. ಸೊ ಹಾಗೆ ಇವಾಗ ಬ್ರೇಕ್ಫಾಸ್ಟ್ಗೆ ನಾನು ಮಸಾಲ ಅಕ್ಕಿ ರೊಟ್ಟಿಗೆ ಆನಿಯನ್ನು, ಕ್ಯಾರೆಟು, ಕೊತ್ತಂಬರಿ ಸೊಪ್ಪು, ಸ್ವಲ್ಪ ಕರಿಬೇವಿನ ಸೊಪ್ಪು ಎಲ್ಲ ಚಾಪ್ ಮಾಡ್ಕೊಂಡಿರೋದು ಹಾಕ್ಕೊಂಡು ಸೊ ಮಿಕ್ಸ್ ಮಾಡ್ಕೋತಾ ಇದ್ದೀನಿ. ಇದಕ್ಕೆ ನಾನು ಕುದೀತಿರೋ ಅಂಥ ಬಿಸಿ ನೀರನ್ನ ಹಾಕ್ಕೊಂಡು ಸ್ವಲ್ಪ ತಣ್ಣಗಾದ್ಮೇಲೆ ಕಲಿಸ್ಕೋತೀನಿ. ತುಂಬ ಚೆನ್ನಾಗಿ ಹಿಟ್ಟು ಅದ ಕೂಡ ಬರುತ್ತೆ. ಹಾಗೆಯೇ ಕುದಿತಿರೋ ಅಂಥ ಬಿಸಿನೀರು ಹಾಕ್ಕೊಂಡು ಕಲಿಸ್ಕೊಂಡ್ರೆ ಸ್ವಲ್ಪ ಹಿಟ್ಟು ಜಿಗ್ಗಿ ಬರುತ್ತೆ, ಬೇಗ ಹರಿದೋಗಲ್ಲ. ನಾವೇನು ಈ ರೀತಿ ತಟ್ಕೊಂಡು ತೆಳ್ಳಗೆ ತಟ್ಬೋದು, ಹಾಗೆಯೇ ತಟ್ಟಿದ್ದನ್ನ ತಟ್ಟಿ ಇಟ್ಕೊಂಡಿರೋದನ್ನ ಈ ಫ್ಲಿಪ್ ಮಾಡೋ ಟೈಮಲ್ಲೇ ಹರಿದೋಗುತ್ತೆ ಏನಾದರೂ ತಣ್ಣೀರಲ್ಲಿ ಏನಾದರೂ ಮಾಡಿಕೊಂಡ್ರೆ. ಸೊ ಈ ಥರ ಕುದಿತಿರೋ ಬಿಸಿನೀರಲ್ಲಿ ಕಲಿಸ್ಕೊಂಡ್ರೆ ಆ ಹಂಚಿನ ಮೇಲೆ ಫ್ಲಿಪ್ ಮಾಡಿಕೊಂಡಾಗ ನೀಟಾಗಿ ಬರುತ್ತೆ. ನಾನು ಇದನ್ನು ರೆಗ್ಯುಲರ್ಲಿ ಯಾವಾಗಾದರೂ ಮಾಡ್ಕೋತಾನೇ ಇರ್ತೀನಿ, ನನಗಿದು ಸೊ ಏನು ಸ್ಪೆಷಲ್ ಅಂತ ಏನು ಅನಿಸೋದಿಲ್ಲ. ಬಟ್ ನನ್ನ ಮಗಳಿಗೆ ಇದಕ್ಕೆ ಸ್ವಲ್ಪ ತುಪ್ಪ
ತುಪ್ಪ ಅರ್ಧದಷ್ಟು, ಇನ್ನು ಅರ್ಧಕ್ಕೆ ಮೊಸರು ಕೊಟ್ಬಿಟ್ರೆ ತುಂಬ ಇಷ್ಟಪಟ್ಟು ತಿಂತಾಳೆ. ಸೊ ಹಾಗಾಗಿ ನಾನು ಅವಳಿಗೆ ಅಂತಲೇ ಹೇಳ್ಬಿಟ್ಟು ಮಾಡ್ತೀನಿ. ಸೊ ಇದ್ರ ಜೊತೆಗೆ ನಾನು ಇವತ್ತು ಬೆಂಡೆಕಾಯಿದು ಪಲ್ಯ ಮಾಡ್ಕೊಳ್ಳೋಣ ಅಂತೇಳಿ ಮಾಡ್ಕೊಂಡಿದ್ದೆ. ಸೊ ಚಟ್ನಿ ಮಾಡಿದರೆ ಚೆನ್ನಾಗಿರೋದು, ಕಾಯಿ ಚಟ್ನಿ ತುಂಬ ಚೆನ್ನಾಗಿರುತ್ತೆ ಕಾಂಬಿನೇಷನ್ನು. ಬಟ್ ಬೆಂಡೆಕಾಯಿ ಫ್ರಿಡ್ಜಲ್ಲಿ ನೆನ್ನೆ ಸೋಸಿ ಇಟ್ಟಿದ್ದೆ ನಾನು ಕ್ಲೀನ್ ಮಾಡಿ, ಮತ್ತು ಇವತ್ತು ಮಾಡಲಿಲ್ಲ ಅಂದರೆ ವೇಸ್ಟ್ ಆಗಿಬಿಡುತ್ತೆ, ಕೆಟ್ಟೋಗ್ಬಿಡುತ್ತೆ ಅಂತೇಳಿ ಕಟ್ ಮಾಡಿ ಇಟ್ಟಿದ್ನಲ್ಲ. ಸೊ ಮಾಡ್ಕೋತಾ ಇದ್ದೀನಿ. ಇದಿಷ್ಟು ಇವತ್ತಿನ ಲಂಚ್ ಆಗಿತ್ತು. ಲಂಚ್ ಆದಮೇಲೆ ಸ್ವಲ್ಪ ಮನೆಯೆಲ್ಲ ಮಾಪ್ ಮಾಡ್ಕೋಬೇಕಿತ್ತು, ಕಸ ಎಲ್ಲ ಕ್ಲೀನ್ ಮಾಡ್ಕೊಂಡು ಇಟ್ಕೊಂಡಿದ್ದೆ. ಮಾಪ್ ಮಾಡ್ಕೊಂಡು ಕೂತ್ಕೊಂಡ್ರೆ ಬ್ರೇಕ್ಫಾಸ್ಟ್ ಲೇಟ್ ಆಗುತ್ತೆ ಅಂತೇಳಿ ಮಾಪ್ ಮಾಡಿರಲಿಲ್ಲ. ಸೊ ಇವಾಗ ನೀಟಾಗಿ ಎಲ್ಲ ಕಡೆ ಮನೇನಂತೂ ಎರಡೆರಡು ಟೈಮ್ ನಾನು ಡೈಲಿ ಮಾಪ್ ಮಾಡಬೇಕು, ಯಾಕಂದರೆ ನನ್ನ ಚಿಕ್ಕ ಮಗಳು ನೆಲದ ಮೇಲೆ ಆಟ ಆಡ್ತಿರ್ತಾಳೆ, ಸೆಕೆ ಇದೆ ಅಂದ್ಬಿಟ್ಟು ನಾನು ಕೆಳಗೆ ಮ್ಯಾಟ್ ಹಾಕಲ್ಲ, ನೀಟಾಗಿ ನೆಲ ಈ ಥರ ಮಾಪ್ ಮಾಡಿ ಬಿಟ್ಬಿಟ್ರೆ ಅವಳು ನೀಟಾಗಿ ಆಟ ಆಡ್ಕೋತಾಳೆ. ಸ್ವಲ್ಪನೂ ಡಸ್ಟ್ ಇಲ್ದಂಗೆ, ಅವಳ ಕೈಗೆ ಏನು ಸಿಗ್ಲಿಲ್ದಂಗೆ ನಾನು ಕ್ಲೀನ್ ಮಾಡಬೇಕು, ಇಲ್ಲ ಅಂದರೆ ಬಾಯಿಗೆ ಇಟ್ಕೊಳ್ಳೋದು ಅದೆಲ್ಲ ಮಾಡ್ತಾರೆ. ತರಲೆ ಕಲ್ತಿದೀಯಾ ಸುರಕ್ಷಾ? ಒಡಿಬಾರ್ದು ಮಗನೆ, ಸುಮ್ಮನೆ ಹಂಗೆ ಆಟ ಆಡಿಸ್ಬೇಕು. ಅವಳಿಗೆ ಬೈಯೂ ನಗ್ತಾಳೆ, ಅವಳಿಗೆ ಬೈದ್ರೆ ನಗ್ತಾಳೆ. ಬೈಲ ಏಯ್ ಬಿಡೆ, ಅದು ಅಕ್ಕಂದು ಕಣೆ ವಾಟ್ರ್ ಬಾಟಲ್ಲು, ನೀನು ಯಾಕೆ ಇಟ್ಕೋತೀಯ ಅದು? ಆ ನೋಡು ನಾಲ್ಗೆ ಹೆಂಗೆ ಮಾಡ್ತಾಳೆ ಅವಳು. ಯಾಕೆ ಯಾಕೆ ಹೆಂಗೆ ಮಾಡೋದು, ಓದಬೇಕಾ ನಿಂಗೆ? ಹೆಂಗೆ ನೋಡ್ತಾಳೆ ನೋಡು, ಹೆಂಗೆ ನೋಡ್ತಾಳೆ ನೋಡು. ಏ ಚಿನ್ನು ಪಾಪ ಹೆಂಗ್ ಮಾಡ್ತಾಳೆ? ಏಯ್ ಪಾಪು, ಏಯ್ ಸುರಕ್ಷಾ, ಏನದು ನಿಂದು? ಅಕ್ಕಂಗ್ ಬಾಟ್ಲ್ ಏನಕ್ಕೆ ತಗೋತೀಯ? ಗುಮ್ಮ ನೋಡು, ಬೈದ್ರೆ ಸಾಕು ನಗ್ತಾಳೆ ಅವಳು ಅಲ್ವಾ? ಹೆಂಗ್ ಮಾಡಿದ್ಲ ಅವಳು, ಪಾಪ ಹೆಂಗ್ ಮಾಡ್ತಾಳೆ ಅವಾಗ್ಲೆ? ಅದೆಂಗೋ ತೋರಿಸ್ತಾಳೆ ಅವಳು, ಹೆಂಗ್ ಮಾಡಿದ್ಲ ಅವಾಗ್ಲೆ? ನೀನೊಳ್ಳೆ ಹೆಂಗ್ ನಗ್ತಿದೀಯ ನೋಡವ್ವ, ಅವಾಗ್ಲೆ ಪಾಪ ಹೆಂಗ್ ಮಾಡಿದ್ಲ ಅದೆಂಗೋ, ಹೆಂಗೆ ಹಂಗ್ ಮಾಡ್ತಾಳ ಪಾಪು? ಏಯ್ ಪಾಪು, ನೀನ್ ಯಾಕೆ ಹಾಕೊಂಡ್ ತರಲೆ ಮಾಡೋದು? ನಾಟಿ ಆಗಿದೀಯ ನೀನು, ಏ ನಾಟಿ ಗರ್ಲ್, ನಾಟಿ ಗರ್ಲ್, ಗುದು 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 ಗುದು. ಹಾಗೇ ಇವತ್ತು ಇಬ್ಬರು ಮಕ್ಕಳು ಸ್ವಲ್ಪ ಮಲ್ಕೊಂಡಿದ್ರು. ಇವಾಗ ಪಾಪುದು ಸರಿ ಪೌಡರು ಖಾಲಿ ಆಗಿದೆ. ಸೊ ಇಷ್ಟು ದಿನ ನಾನು ದಾಲು ಅಂದರೆ ಬೇಳೆಕಾಳುಗಳನ್ನ ಹಾಕಿ ಮಾಡ್ತಾ ಇದ್ದೆ. ಈ ಸಲ ಕಾಳುಗಳು ಸೋಯಾ ಕಾಳು ಎಲ್ಲ ಕಾಳುಗಳನ್ನ ತಂದು ಒಣಗಿಸಿ ತೊಳೆದ್ಬಿಟ್ಟು ನೀಟಾಗಿ ಒಣಗಿಸಿ ಮಾಡೋಣ ಅಂತೇಳಿ ತೊಳಿತಾ ಇದ್ದೀನಿ. ತೊಳೆದು ನೀರನ್ನೆಲ್ಲ ಫಿಲ್ಟ್ರ್ ಮಾಡಿದೆ. ಸೊ ಹಾಗೇ ಇವಾಗ ಒಣಗಿಸ್ಬೇಕು. ಸ್ವಲ್ಪ ಒಣಗಿದ್ಮೇಲೆ ಈ ಥರ ಹುರ್ಕೋತೀನಿ. ಇದನ್ನು ನಾನು ಆ್ಯಕ್ಚುಲಿ ಲಾಸ್ಟ್ ಟೈಮ್ ಮಿಲ್ಗೆ ಹಾಕ್ಸೋಣ ಅಂತೇಳಿ ಬಾಕ್ಸಾಗಿ ತೊಗೊಂಡು ಹೋದೆ. ಅವರಿದ್ದವರು ಕಡಲೆ ಬೀಜ ಇದು ಏನಿದು ಸೋಯಾ, ಮತ್ತು ಸೋಯಾ ಓಕೆ ನಡೆಯುತ್ತೆ ಅಂದರು. ಆಲ್ಮಂಡ್ಸ್ ಎಲ್ಲ ಇರುತ್ತಲ್ಲಮ್ಮ, ಇದು ಮಿಷಿನಿಗೆ ಗಿರಣಿಗೆ ಹಾಕೋಂಗಿಲ್ಲ, ನಮ್ಮ ಗಿರಣಿನೂ ಹಾಳಾಗುತ್ತೆ, ನಿಮ್ಗೂ ಹಿಟ್ಟು ಬರೋದಿಲ್ಲ, ಅದು ಪೌಡರ್ ಏನಿರುತ್ತೋ ಅದು ಬರೋಲ್ಲ, ಅಲ್ಲೇ ಸ್ಟಿಕ್ ಆಗಿಬಿಡುತ್ತೆ ಅಂತೇಳಿ ವಾಪಸ್ ಕಳಿಸಿದ್ರು. ಸೊ ಹಂಗಾಗಿ ನಾನು ಮತ್ತೆ ಮನೇಲೇ ಮಾಡ್ಕೋಬೇಕು ಇವಾಗ ಮಿಕ್ಸಿಲಿ ಹಾಕಿ ಅಂತ ಹೇಳಿ. ನನಗೇನಿದು ಮನೇಲೇ ಮಿಕ್ಸಿಲಿ ಹಾಕಿ ಮಾಡೋದಕ್ಕೆ ಏನು ಪ್ರಾಬ್ಲಮ್ ಅಂದರೆ ಅದು ಜರಡಿ ಫಿಲ್ಟ್ರ್ ಹಿಡಿಬೇಕಲ್ಲ, ಅದು ಒಂದು ಸ್ವಲ್ಪ ಕಷ್ಟ ಅನಿಸುತ್ತೆ. ಗಿರಣಿಲಾದರೆ ತುಂಬ ನೈಸ್ ಪೌಡರ್ ಆಗಿ ಬರುತ್ತಲ್ಲ. ಸೊ ಹಂಗಾಗಿ ಈ ಸತಿ ನಾನು ಸ್ವಲ್ಪ ಏನು ಗಟ್ಟಿ ವೀಟ್ ಬರುತ್ತಲ್ಲ ಇದು ಗೋಧಿ, ಗಟ್ಟಿ ಗೋಧಿ ಜಗ್ಗೆ ಗೋಧಿನೋ ಏನೋ ಅಂತಾರೆ ಅದನ್ನು, ಸೊ ಅದನ್ನು ಸ್ವಲ್ಪ ಆ್ಯಡ್ ಮಾಡಿದ್ದೀನಿ. ಇವಾಗ ಅವಳು 9 ಮಂತ್ಸ್ ಅಲ್ವಾ, ಈ ಟೈಮಲ್ಲಿ ಸ್ವಲ್ಪ ಡೈಜೆಸ್ಟಿವ್ ಸಿಸ್ಟಮ್ ಇಂಪ್ರೂವ್ ಆಗಿರುತ್ತೆ ಅಂತ ಹೇಳಿ ನಾನು ಈ ಸತಿ ಬೇಳೆಗಳ ಬದಲಿಗೆ ಕಾಳುಗಳನ್ನ ಹಾಕ್ತಾ ಇದ್ದೀನಿ, ಸ್ವಲ್ಪ ನಾನು ಗೋಧಿನೂ ಕೂಡ ಹಾಕೋತಾ ಇದ್ದೀನಿ. ಸೊ ಹೀಗೆ ಮಾಡ್ತಾ ಇದ್ದೀನಿ. ಸ್ವಲ್ಪ ನಾನು ಸೋಂಪ ಪೌಡ್ರು ಸೋಂಪ ಕಾಳು ಬರುತ್ತಲ್ಲ ಅದನ್ನು ಕೂಡ ಹುರ್ಕೊಂಡು ಅದನ್ನು ಆ್ಯಡ್ ಮಾಡ್ತಾ ಇದ್ದೀನಿ. ಸೊ ಹೊಟ್ಟೆ ನೋವಿಗೆ ಏನಾದರೂ ಇದ್ದರೆ ಸ್ವಲ್ಪ ಅದಕ್ಕೂ ಅವಾಯ್ಡ್ ಆಗಲಿ ಅಂತ ಹೇಳಿ ಸ್ವಲ್ಪ ಮೆಂತೆನೂ ಕೂಡ ಹಾಕೋತಾ ಇದ್ದೀನಿ. ಮೆಂತೆ ತುಂಬ ಒಳ್ಳೆಯದು ದೇಹಕ್ಕೆ ಅಂತ ಹೇಳಿ, ಇವಾಗ ಸ್ವಂತಕ್ಕೆ ಸ್ವಲ್ಪ ಬಲ ಕೊಡಲಿ ಅಂತ ಹೇಳಿ. ಸೊ ಇವಾಗ ಆಯಿತು, ಎಲ್ಲದನ್ನು ಹುರ್ಕೊಂಡಾಯಿತು. ನೆಕ್ಸ್ಟ್ ಇವಾಗ ಪೌಡರ್ ಮಾಡ್ಕೋಬೇಕು ನೋಡಿ. ಈಗ ದೊಡ್ಡ ಟಾಸ್ಕ್ ಅಂದರೆ ಇಷ್ಟನ್ನು ಮಿಕ್ಸಿಲಿ ಗ್ರೈಂಡ್ ಮಾಡಿ ಮಾಡೋದು. ಸ್ವಲ್ಪ ಇದು ತಣ್ಣಗಾಗಲಿ ಅಂತ ಬಿಟ್ಬಿಟ್ಟೆ. ಅಷ್ಟೊತ್ತಿಗೆ ಪಾಪು ಕೂಡ ಮಲಗಿಸಿದ್ದೆ ಅವಳಿಗೆ ಸ್ವಲ್ಪ
ಸ್ನಾನ ಮಾಡಿಸ್ಬಿಟ್ಟು ಹಂಗೆ ಮಲಗಿಸ್ಬಿಟ್ಟಿದ್ದೆ ನೀರು. ಸೊ ನೀರೆಲ್ಲ ಆಟಾಡ್ಕೊಂಡಿದ್ಲು ಅಂತ ಹೇಳಿ ಸ್ನಾನ ಮಾಡಿಸಿ ಹಂಗೆ ಮಲಗಿಸ್ಬಿಟ್ಟಿದ್ದೆ. ಚಡ್ಡಿ ಹಾಕಿಲ್ಲ, ಏನಿಲ್ಲ, ಕೂದಲು ನೋಡ್ಬೋದು ಹೆಂಗಿದೆ. ಸೆಕೆ ಅಲ್ವಾ, ಸೊ ಹಂಗಾಗಿ ಸ್ವಲ್ಪ ನಾನು ಬೆಚ್ಚಗಿರೋ ನೀರಲ್ಲಿ ಮಾಡಿಸ್ತೀನಿ. ಸೊ ಮಾಡಿಸಿ ಹಂಗೆ ಮಲಗಿಸಿದೆ. ಇವಾಗ ಫ್ರೆಶ್ಶಾಗಿ ಎದ್ದೊಂಡಿದ್ದಾಳೆ, ಒಂದು ಸ್ಮೈಲ್ ಕೊಟ್ಬಿಡ್ತಾಳೆ ನಾನು ನೋಡಿದ ತಕ್ಷಣವೇ. ಸೊ ಹಾಗೇ ನಾನು ಇವತ್ತು ಸ್ವಲ್ಪ ಮಧ್ಯಾಹ್ನಕ್ಕೆ ಊಟಕ್ಕೆ ಈ ಕಾಳುಗಳನ್ನೆಲ್ಲ ಒಂದು ಬೇಯಿಸ್ಕೊಳ್ಳೋಣ. ಬೇಯಿಸ್ಕೊಂಡು ಸ್ವಲ್ಪ ಸಾಲ್ಟನ್ನು ಹಾಕ್ಕೊಂಡು ಮಾಡ್ಕೋತೀನಿ, ಬೇಯಿಸ್ಕೋತೀನಿ. ಒಂದು 5-6 ಅಂತೂ ವಿಷಲ್ ಕೂಗಿಸ್ಬೇಕು ಇದನ್ನು. ಸೊ ಇಲ್ಲಾಂದರೆ ಅದು ಸೋಯಾ ಬೀನ್ಸು ಅದೆಲ್ಲ ಇರುತ್ತಲ್ಲ, ಬೇಗ ಬೇಯೋದಿಲ್ಲ ಕಡಲೆಕಾಳೆಲ್ಲ. ಸೊ ಹಂಗೆ ಇವತ್ತು ಲಂಚ್ಗೆ ಇದೇ ತಿನ್ಕೊಂಡೆ, ಬೇರೆ ಏನು ತಿನ್ನೋಕೆ ಹೋಗಲಿಲ್ಲ. ಸೊ ಬಂದಮೇಲೆ ಮಗಳಿಗೆ ಸ್ವಲ್ಪ ರೈಸ್ ಇಡ್ತೀನಿ, ಹಾಗೇ ಸ್ವಲ್ಪ ಪ್ಲ್ಯಾನ್ ಮಾಡ್ಕೊಂಡಿದ್ದೀನಿ ಏನು ಮಾಡಬೇಕು ಅಂತ, ಬಂದು ಮಾಡಿಕೊಡ್ತೀನಿ. ಸೊ ನಾನಿವಾಗ ಸಮ್ಮರ್ ಹಾಲಿಡೇಸ್ ಇರೋದ್ರಿಂದ ಮಗಳಿಗೆ ಸ್ವಲ್ಪ ಆ್ಯಕ್ಟಿವಿಟೀಸ್ ಮಾಡ್ಸೋಣ. ಮನೇಲಿ ಯಾವಾಗಲೂ ಸ್ಕ್ರೀನ್ ಟೈಮ್ ಬೇಡ, ಫೋನ್ ಜಾಸ್ತಿ ಬೇಡ, ಮತ್ತು ಟಿ ವಿ ತೋರ್ಸೋದು ಜಾಸ್ತಿ ಬೇಡ ಅಂತ ಹೇಳಿ ಅವಳಿಗೆ ಸ್ವಲ್ಪ ಸ್ಟೇಷನರಿ ಐಟಮ್ಮು, ಹಾಗೆಯೇ ಆ್ಯಕ್ಟಿವಿಟೀಸ್ಗೆ ಏನೆಲ್ಲ ಸ್ಟಿಕ್ಕರ್ಸು, ಹಾಗೆಯೇ ಸ್ವಲ್ಪ ಒಂದು ಸ್ಲೇಟ್ ಬೇಕಿತ್ತು, ಸ್ಲೇಟ್ ತೊಗೊಂಡು ಅವಳಿಗೆ ABCD ಎಲ್ಲ ಕಲಿಸೋದಕ್ಕೆ, ಹಾಗೆ ಸ್ವಲ್ಪ ಆ್ಯಕ್ಟಿವಿಟೀಸ್ಗೆ ಗಮ್ ಕೂಡ ಬೇಕಿತ್ತು ತೊಗೊಂಡು, ಹಾಗೆಯೇ ಮನೆಗೇನೆಲ್ಲ ಗ್ರಾಸರಿ ಬೇಕಿತ್ತಲ್ಲ ಮಂತ್ಲಿದು ಅದನ್ನು ಕೂಡ ತೊಗೊಂಡು. ಯಾವಾಗ ಬಂದ್ರೂ ಈ ಡಿಮಾರ್ಟ್ಗೆ ಈ ಬಿಲ್ಲಿಂಗ್ ಹತ್ರ ವೆಯ್ಟ್ ಮಾಡೋಕ್ಕೆ ಒಂದು ತಲೆನೋವು ಅನಿಸ್ಬಿಡುತ್ತೆ ಇಬ್ಬರು ಮಕ್ಕಳನ್ನ ಇಟ್ಕೊಂಡು. ಸೊ ಮನೆಗೆ ಬಂದೆ, ಎಲ್ಲ ಬಿಲ್ ಮಾಡ್ಕೊಂಡೆಲ್ಲ ತೊಗೊಂಡು ಬಂದ್ವಿ. ಸೊ ಬಂದಮೇಲೆ ನಾನು ಮಗಳಿಗಂತೂ ಹೊಟ್ಟೆ ಹಸ್ಬಿಟ್ಟಿತ್ತು, ನಾನಂತೂ ಕಾಳು ತಿನ್ಕೊಂಡು ಬಂದಿದ್ದೆ. ಅವಳು ಕಾಳು ತಿನ್ನೆ ಅಂತ ಬೌಲಿ ಚಿಕ್ಕ ಬೌಲಿಗೆ ಹಾಕ್ಕೊಟ್ರೆ ತಿನ್ನಲೇ ಇಲ್ಲ. ಅವಳು ಎಲ್ದಿದ್ದು ಏನೂ ತಿನ್ನಲ್ಲ, ಹನ್ನೆಲ್ದಿದ್ದು ಕೊಟ್ಬಿಟ್ರೆ ಬೇಗ ಜಂಕ್ ಫುಡ್ಡು ಆ ಥರದ್ದೆಲ್ಲ ಇಷ್ಟಪಟ್ಟು ತಿಂತಾಳೆ. ಸೊ ಬಂದಿದ್ದ ತಕ್ಷಣವೇ ನಾನು ಬೇಗ ಆಗೋ ಥರ ಬದನೆಕಾಯಿದು ಏನಂತಿರೋ ಗೊತ್ತಿಲ್ಲ, ನಾವು ಬದನೆಕಾಯಿ ಗೊಜ್ಜು ಅಂತೀವಿ, ಒಬ್ಬೊಬ್ಬರು ಬದನೆಕಾಯಿ ಹುಳಿ ಅಂತಾರೆ. ಸೊ ಆ ಥರ ಬದನೆಕಾಯಿ ಬಜ್ಜಿ, ಸಾರಿ ಬಜ್ಜಿ ಅಂತೀವಿ, ನಾನು ಬದನೆಕಾಯಿ ಬಜ್ಜಿ ಅಂತೀವಿ ನಾವು. ಸೊ ಈ ರೀತಿ ಎಲ್ಲ ಒಗ್ಗರಣೆ ಹಾಕ್ಕೊಂಡು, ಜಾಸ್ತಿ ಬೇಯಿಸಬಾರ್ದು ಒಗ್ಗರಣೆನ, ಹಸಿ ಹಸಿ ಈರುಳ್ಳಿ ಸ್ವಲ್ಪ ಈರುಳ್ಳಿ ಎಲ್ಲ ಸಿಗಬೇಕು ಆ ಥರ ಮಾಡಿಕೊಂಡು ರುಬ್ಕೊಂಡಿರೋದನ್ನು ಬದನೆಕಾಯಿ ಖಾರ ರುಬ್ಕೊಂಡು. ಇದು ಬೇಕು ಅಂದರೆ ನಾನು ನೆಕ್ಸ್ಟ್ ಟೈಮ್ ರೆಸಿಪಿನ ವಿಡಿಯೋ ಮಾಡ್ಕೋತೀನಿ, ಸತಿ ಏನು ಮಾಡ್ಕೊಂಡಿಲ್ಲ. ಸೊ ಮಗಳಿಗೆ ಈ ರೀತಿ ಹಾಕಿ ಕೊಟ್ಬಿಟ್ಟಿದ್ದೀನಿ, ಒಂದು ಕಡೆ ಕರ್ಡು, ಒಂದು ಕಡೆ ಇದನ್ನು ನಾನು ಡಿಮಾರ್ಟಿಂದನೇ ಈ ಪ್ಲೇಟ್ನ ತೊಗೊಂಡ್ಬಂದಿದ್ದು ಎಕ್ಸ್ಪೆಷಲಿ ಅವಳಿಗೆ ಅಂತ. ಏನಂದರೆ ಅವಳಿಗೆ ಡಿಫ್ರೆಂಟಾಗಿ ಏನಾದರೂ ಕೊಟ್ಟರೆ ಅದ್ರ ಮೇಲಿರೋ ಇಷ್ಟಕ್ಕೆ, ಹೊಸದು ಅನ್ನೋ ಒಂದು ಫೀಲ್ಗೆ ಚೆನ್ನಾಗಿ ತಿಂತಾಳೆ ಅಂತ ಹೇಳಿ ಐಡಿಯಾ ಮಾಡಿ ಈ ಒಂದು ಈ ಥರ ತುಂಬ ದಿನದಿಂದ ಅವಳಿಗೆ ತರಬೇಕು ಅಂದ್ಕೊಂಡಿದ್ದೆ, ತಂದು ಕೊಟ್ಬಿಟ್ಟಿದ್ದೀನಿ ಇವತ್ತು. ಹಾಗೆಯೇ ನಾನು ಇವಾಗ ಮಗಳದು ಬೆಳಗ್ಗೆ ಎಲ್ಲ ರೆಡಿ ಮಾಡಿದ್ನಲ್ಲ ಸರಿ ಪೌಡ್ರಿಗೆ, ಮಿಕ್ಸಿಗೆಲ್ಲ ಗ್ರೈಂಡ್ ಮಾಡಿದ್ದಾಯಿತು, ಹಾಗೆ ಜರಡಿ ಫಿಲ್ಟರ್ ಕೂಡ ಮಾಡಿಕೊಂಡೆ, ಜರಡಿ ಇಟ್ಕೊಂಡು ಜಾಸ್ತಿನ ಮಾಡಿಟ್ಕೊಂಬಿಟ್ಟಿದ್ದೀನಿ ಸತಿ, ನನಗೂ ಅವಾಗವಾಗ ಯಾವಾಗಾದರೂ ಬೇಕಲ್ಲ ಅಂತ ಹೇಳಿ. ಸೊ ಭವಿಷ್ಯಂದು ಇವತ್ತು ಇಯರಿಂಗ್ಸ್ ಚೇಂಜ್ ಮಾಡ್ತಾ ಇದ್ದೀನಿ. ಅವಳದು ಮುಂಚೆ ಇದ್ದ ಸ್ಟಡ್ಡು ಯಾಕೋ ಗೊತ್ತಿಲ್ಲ ಮುರ್ಕೊಂಬಿಟ್ಟಿದೆ, ಬೆಳಗ್ಗೆ ಎದ್ದ ತಕ್ಷಣ ನೋಡ್ತೀನಿ ಬೆಡ್ ಮೇಲೆ ಬಿದ್ದಿತ್ತು, ಅವಳ ಕಿವಿದೇನೆ ಅಂತ ಡೌಟ್ ಬಂದು ನೋಡ್ತೀನಿ ಕಿವಿದಿಲ್ಲ. ಸೊ ಹಂಗಾಗಿ ಇದನ್ನು ಪಾಪುಗೆ, ಚಿಕ್ಕ ಪಾಪುಗೆ ನಮ್ಮ ಮ್ಯಾಮ್ ಗಿಫ್ಟ್ ಕೊಟ್ಟಿದ್ರು ಇದನ್ನು. ಸೊ ಅವಳು ಹುಟ್ಟಿದಾಗ ಹೊಸಬ್ಬಳಿಗೆ ಹೊಸ ಮಗು ನೋಡೋಕ್ಕೆ ಬರ್ತಾರಲ್ಲ ಆ ಟೈಮಲ್ಲಿ ಗಿಫ್ಟ್ ಕೊಟ್ಟಿರ್ತಾರಲ್ಲ ಅದು ಇದು. ಸೊ ಅದು ಎಮರ್ಜೆನ್ಸಿ ಇತ್ತಲ್ಲ ಅಂದ್ಬಿಟ್ಟು ಇವಳಿಗೆ ಹಾಕ್ಬಿಟ್ಟೆ, ಅವಳಿಗೆ ಈಗ ಸದ್ಯಕ್ಕೇನು ಈ ಥರ ಹಾಕಂಗಿಲ್ವಲ್ಲ ಅಂತ. ಸೊ ಇವತ್ತಿಗೆ ಬ್ಲಾಗ್ ಇದು ಇಷ್ಟ ಆಗಿತ್ತು, ಪ್ಲೀಸ್ ಒಂದು ಲೈಕ್ ಕೊಡಿ. ಬಾಯ್ ಬಾಯ್.